ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ, ಇಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ನಾನು ಎಸ್ ಮಂಜುಳಾ ಈ ದಿನ ನಿಮ್ಮೊಂದಿಗೆ ಐಎಲ್ಒ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಈ ಐಎಲ್ಒ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ, ಇದರ ಒಂದು ಸ್ಥಾಪನೆಗೆ ಸಂಬಂಧಪಟ್ಟಂತೆ ಟೋಟಲ್ ಈ ವಿಷಯದಲ್ಲಿ ನಾವು ತಿಳ್ಕೊಳ್ಳುವಂತ ಅಂಶಗಳು ಅಂತ ಹೇಳಿದ್ರೆ, ಇದರ ಒಂದು ಪೀಠಿಕೆ ಹಾಗೂ ಗುರಿಗಳು, ಇದರ ಒಂದು ರಚನೆ, ಇದ ಹೊಂದಿರುವಂತ ಅಂಗಸಂಸ್ಥೆಗಳು ಹಾಗೂ ಇದರ ಕಾರ್ಯಗಳು, ಇಷ್ಟು ಅಂಶಗಳನ್ನು ನಾವಿಲ್ಲಿ ಗುರುತಿಸ್ತೀವಿ. ಈ ಐಎಲ್ಒ ಸ್ಥಾಪನೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಮೊದಲನೇ ಮಹಾಯುದ್ಧದ ನಂತರದಲ್ಲಿ 1919 ನಂತರದಲ್ಲಿ ಲೀಗ್ ಆಫ್ ನೇಷನ್ ಎಂಬ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಏನು ಸ್ಥಾಪನೆ ಆಯಿತು, ಅದರ ಒಂದು ಅಂಗ ಸಂಸ್ಥೆಯಾಗಿ ಇದು ಸ್ಥಾಪನೆ ಆಗಿರುತ್ತೆ. 1919 ಅಕ್ಟೋಬರ್ 29 ಲೀಗ್ ಆಫ್ ನೇಷನ್ ನ ಒಂದು ಅಂಗ ಸಂಸ್ಥೆಯಾಗಿ ಇದು ಸ್ಥಾಪನೆಯಾಗಿರುತ್ತೆ. ಇದರ ಒಂದು ಸ್ಥಾಪನೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, 1917 ರಷ್ಯಾದಲ್ಲಿ ಬೊಲ್ಶೆವಿಕ್ ಕ್ರಾಂತಿ ಅಂತೇಳಿ ನಡೆಯುತ್ತೆ. 1917 ರಷ್ಯಾದಲ್ಲಿ ಬೊಲ್ಶೆವಿಕ್ ಕ್ರಾಂತಿ ಅಂತೇಳಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಉಂಟಾದಂತಹ ಒಂದು ಬಂಡವಾಳಶಾಹಿ ಮತ್ತು ಕಾರ್ಮಿಕರ ನಡುವಿನ ಒಂದು ಜಗಳದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಕಾರ್ಮಿಕರೆಲ್ಲರೂ ಸಹ ಒಗ್ಗೂಡಿ ಏನು ಅಂತ ಹೇಳಿದ್ರೆ, ನಮ್ಮದೇ ಆದಂತಹ ಒಂದು ಸಂಘಟನೆ ಅಗತ್ಯ ಅನ್ನೋದನ್ನ ಅರಿತುಕೊಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಸಂಘಟನೆ ಅಗತ್ಯ ಇತ್ತು. ಯಾಕೆ ಅಂತ ಹೇಳಿದ್ರೆ, ಬಂಡವಾಳಶಾಹಿದಾರರು ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಶೋಷಣೆಯನ್ನ ನಡೆಸ್ತಾ ಇರ್ತಾರೆ. ಇದರಿಂದ ಬೇಸತ್ತಂತಹ ಜನತೆ ಎಲ್ಲರೂ ಸಹ ಏನು ಅಂತ ಹೇಳಿದ್ರೆ, ಒಗ್ಗೂಡ್ಬಿಟ್ಟು ನಮ್ಮದೇ ಆದ ಒಂದು ಸಂಘಟನೆ ಇರಬೇಕು ಅಂತೇಳಿ ಮನವರಿತು. ಏನು ಅಂತ ಹೇಳಿದ್ರೆ, ಬೊಲ್ಶೆವಿಕ್ ಕ್ರಾಂತಿಯ ನಂತರ 1917 ರಷ್ಯಾದಲ್ಲಿ ಏನು ಅಂತ ಹೇಳಿದ್ರೆ, ಈ ಒಂದು ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಕಾರ್ಮಿಕ ಸರ್ಕಾರ ಅನ್ನೋದು ಸ್ಥಾಪನೆ ಆಗುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಸ್ಥಾಪನೆಗೆ ಕಾರಣ ಆಗಿರುವಂತದ್ದು. ಅಂದ್ರೆ ನಾವು ಪೀಠಿಕೆಯಲ್ಲಿ ಇಷ್ಟು ಅಂಶಗಳನ್ನ ನೋಡ್ಬೇಕಾಗತ್ತೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಸ್ಥಾಪನೆ ಆಗೋದಕ್ಕೆ ಮೂಲ ಪ್ರೇರಣೆ ಯಾವ್ದ್ರಿಂದ ಅಂತೇಳಿ, 1919 ಇದರ ಒಂದು ಸ್ಥಾಪನೆ ಲೀಗ್ ಆಫ್ ನೇಷನ್ ನ ಅಂಗ ಸಂಸ್ಥೆಯಾಗಿ ಇದನ್ನ ನಾವು ನೋಡ್ತೀವಿ. ತದನಂತರ ಲೀಗ್ ಆಫ್ ನೇಷನ್ ಫೇಲ್ಯೂರ್ ಆದ್ಮೇಲೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಒಂದು ಸಂಘಟನೆ ಅಂತ ಹೇಳಿದ್ರೆ ನಾವು ಯುಎನ್ಒ ಅಂತೇಳಿ ನೋಡ್ತೀವಿ. ಯುಎನ್ಒ ಅಂಗಸಂಸ್ಥೆಯಾಗಿ ಇದು ಈಗ ಅಸ್ತಿತ್ವದಲ್ಲಿ ಇರುವಂತದ್ದು. ಪ್ರಾರಂಭದಲ್ಲಿ 1919 ಲೀಗ್ ಆಫ್ ನೇಷನ್ ನ ಅಂಗಸಂಸ್ಥೆಯಾಗಿ ನಾವು ನೋಡ್ತಾ ಇದ್ವಿ. ಈಗ ನಾವು ನೋಡ್ತಾ ಇದೀವಿ ಯುಎನ್ಒ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ನ ಒಂದು ಅಂಗಸಂಸ್ಥೆಯಾಗಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ವಿಶ್ವಸಂಸ್ಥೆಯ ಅಡಿಯಲ್ಲಿ ಸಾಕಷ್ಟು ಅಂಗಸಂಸ್ಥೆಗಳು ಬರ್ತವೆ. ಆ ಅಂಗಸಂಸ್ಥೆಗಳಲ್ಲೆಲ್ಲ ಏನು ಅಂತ ಹೇಳಿದ್ರೆ, ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಅಂಗಸಂಸ್ಥೆ ಐಎಲ್ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತೇಳಿ. ಇಷ್ಟು ಇದರ ಒಂದು ಪೀಠಿಕೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ. ಟೋಟಲಿ ಆಗಿ ಈ ಐಎಲ್ಒ ಸ್ಥಾಪನೆ ಆಗಿರುವಂತದ್ದು 1919 ಅಕ್ಟೋಬರ್ 29 ಇದರ ಗುರಿಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ, ಯಾವ ಉದ್ದೇಶಗಳನ್ನ ಇಟ್ಕೊಂಡು ಯಾವ ಗುರಿಗಳನ್ನ ಇಟ್ಕೊಂಡು ಇದು ಸ್ಥಾಪನೆಯಾಗಿದೆ ಅಂತ ಹೇಳಿದ್ರೆ, ಇದರ ಫಸ್ಟ್ ಪಾಯಿಂಟ್ ಜೀವನ ಮಟ್ಟದ ಸುಧಾರಣೆ. ಕಾರ್ಮಿಕರ ಜೀವನ ಮಟ್ಟದ ಸುಧಾರಣೆಗೆ ಸಂಬಂಧಪಟ್ಟಂತೆ ಯಾರ ಉದ್ದೇಶಕ್ಕೋಸ್ಕರ ಇದು ಅಸ್ತಿತ್ವಕ್ಕೆ ಬಂದಿದೆ ಅಂದ್ರೆ, ಕಾರ್ಮಿಕರಿಗೋಸ್ಕರ ಅಸ್ತಿತ್ವಕ್ಕೆ ಬಂದಿರುವಂತದ್ದು. ಇದರ ಗುರಿಗಳಲ್ಲಿ ನಾವು ನೋಡೋದಾದ್ರೆ, ಕಾರ್ಮಿಕರ ಜೀವನ ಮಟ್ಟವನ್ನ ಸುಧಾರಣೆಯನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಅಸ್ತಿತ್ವದಲ್ಲಿರುವಂತದ್ದು. ಇದರ ಗುರಿಗಳಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ನಾವು ಅದನ್ನ ನೋಡ್ತಾ ಹೋಗ್ತೀವಿ. ಸೆಕೆಂಡ್ ಪಾಯಿಂಟ್, ಕಾರ್ಮಿಕರ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತೆ. ಪ್ರಾರಂಭದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಉದ್ಯಮಿಗಳು ಕಾರ್ಮಿಕರ ಶೋಷಣೆಯನ್ನ ಮಾಡ್ತಾ ಇದ್ರು. ಅವರಿಗೆ ಒಂದು ಟೈಮಿಂಗ್ಸ್ ಅಂತೇಳಿ ಇರಲಿಲ್ಲ. ಈ ಒಂದು ಸಂಘ ಸ್ಥಾಪನೆ ಆದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ವಾರದಲ್ಲಿ 48 ಗಂಟೆಗಳ ಕಾಲ ಮಾತ್ರ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಮಾಡಿರುವಂತದ್ದು. ಇದಕ್ಕೋಸ್ಕರ ಏನು ಅಂತ ಹೇಳಿದ್ರೆ, ಇದು ಸಾಕಷ್ಟು ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ, ಪರ್ಟಿಕ್ಯುಲರ್ ಆಗಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ. ಸೊ ಇದರ ಒಂದು ಗುರಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಕಾರ್ಮಿಕರ ಜೀವನ ಮಟ್ಟವನ್ನ ಸುಧಾರಣೆ ಮಾಡುವಂಥದ್ದು. ಸೆಕೆಂಡ್ ಪಾಯಿಂಟ್, ಕಾರ್ಮಿಕರ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತೆ ಅವರ ಸ್ಥಿತಿಗತಿಗಳು, ಕಾರ್ಯನಿರ್ವಹಿಸುವಂತ ಸ್ಥಿತಿಗತಿಗಳನ್ನ ಉತ್ತಮಪಡಿಸೋದಕ್ಕೆ ಸಂಬಂಧಪಟ್ಟಂತೆ ಇದು ಕೆಲವೊಂದು ಅಂಶಗಳನ್ನ ಇಟ್ಕೊಂಡಿದೆ ಇದರ ಗುರಿಗಳಲ್ಲಿ. ಥರ್ಡ್ ಪಾಯಿಂಟ್ ಅಲ್ಲಿ ನಾವು ನೋಡೋದಾದ್ರೆ, ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸ್ಕೊಡ್ಬೇಕು, ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಜೊತೆಗೆ ಕಾರ್ಮಿಕರಿಗೆ ಏನು ಅಂತ ಹೇಳಿದ್ರೆ, ಒಂದು ಶಾಂತಿಯುತ ವಾತಾವರಣ, ಸಾಮಾಜಿಕವಾಗಿ ಶಾಂತಿಯನ್ನ ಒದಗಿಸ್ಕೊಡ್ಬೇಕು.
ಯಾಕೆ ಅಂತ ಹೇಳಿದ್ರೆ ಇದು ಸ್ಥಾಪನೆ ಆಗೋದ್ಕಿಂತ ಮೊದಲಿನ ಸ್ಥಿತಿಯಲ್ಲಿ ನಾವು ನೋಡೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಂತ ಹೇಳಿದ್ರೆ ಅಶಾಂತಿ ಇತ್ತು. ಕಾರ್ಮಿಕರಿಗೆ ಯಾವುದೇ ರೀತಿಯ ಒಂದು ಉತ್ತಮ ವಾತಾವರಣ ಇರಲಿಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಅವರಿಗೆ ಒಂದು ಸಾರ್ವತ್ರಿಕ ಶಾಂತಿಯನ್ನು ಒದಗಿಸ್ಕೊಡ್ಬೇಕು ಅನ್ನೋಂತ ಗುರಿಯನ್ನ ಇಟ್ಕೊಂಡಿರುವಂತದ್ದು. ಇದರ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನು ಅಂತ ಹೇಳಿದ್ರೆ ಉತ್ತಮ ಪರಿಸರವನ್ನು ಒದಗಿಸ್ಕೊಡ್ಬೇಕು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಹಾಕೊಡ್ಬೇಕು ಅನ್ನೋ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಇದು ಅಸ್ತಿತ್ವದಲ್ಲಿ ಬಂದದ್ದು. ಈ ಒಂದು 5 ಪಾಯಿಂಟ್ಸ್ ಅನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕಾರ್ಮಿಕರ ಸಂಘ ಇದು ಹೊಂದಿರುವಂತಹ ಗುರಿಗಳು, ಇನ್ನೊಂದ್ಸರಿ ಹೇಳ್ತಾ ಹೋಗ್ತೀನಿ, ಕಾರ್ಮಿಕರ ಸಂಘ ಹೊಂದಿರುವಂತಹ ಗುರಿಗಳು ಕಾರ್ಮಿಕರ ಜೀವನ ಮಟ್ಟದ ಸುಧಾರಣೆ, ಕಾರ್ಮಿಕರ ಕಾರ್ಯನಿರ್ವಹಿಸುವಂತಹ ಸ್ಥಿತಿಗತಿಗಳನ್ನ ಉತ್ತಮಪಡಿಸುವಂತದ್ದು, ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು, ಕಾರ್ಮಿಕರಿಗೆ ಒಂದು ಸಾರ್ವತ್ರಿಕ ಶಾಂತಿಯನ್ನು ಒದಗಿಸಿಕೊಡುವಂಥದ್ದು, ಹಾಗೂ ಕಾರ್ಮಿಕರಿಗೆ ಆರ್ಥಿಕ ಸಾಮಾಜಿಕ ಒಂದು ಉತ್ತಮ ಪರಿಸರ ಮತ್ತು ಯೋಜನೆಗಳನ್ನ ಹಾಕಿಕೊಡುವಂಥದ್ದು, ಈ ಗುರಿಗಳನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಅಸ್ತಿತ್ವವನ್ನ ಪಡ್ಕೊಂಡಿದೆ. ಇದರ ಒಂದು ರಚನೆಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ, ಇದರ ರಚನೆ ಅಂತ ಹೇಳಿದ್ರೆ 1919ರಲ್ಲಿ ಇದು ಅಸ್ತಿತ್ವವನ್ನ ಪಡ್ಕೊಂಡಿರುವಂತದ್ದು. ಲೀಗ್ ಆಫ್ ನೇಷನ್ ಒಂದು ಅಂಗಸಂಸ್ಥೆಯಾಗಿ ಇದು ಅಸ್ತಿತ್ವವನ್ನು ಹೊಂದಿತ್ತು. ಪ್ರಸ್ತುತ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. 1919ರಲ್ಲಿ ಇದು ಸ್ಥಾಪನೆ ಆಗಿರುವಂತದ್ದು. ಪ್ರಸ್ತುತ ಇದರ ಒಂದು ಕಾರ್ಯ ಕಚೇರಿ ಸ್ವಿಸ್ನ ಜಿನೇವಾದಲ್ಲಿದೆ. ಇದರ ಕೇಂದ್ರ ಕಾರ್ಯ ಕಚೇರಿ ಸ್ವಿಸ್ನ ಜಿನೇವಾದಲ್ಲಿದೆ. ಜೊತೆಗೆ ಇದೇನಂತ ಹೇಳಿದ್ರೆ ಕಾರ್ಮಿಕರಿಗೋಸ್ಕರನೇ ಇದು ಕಾರ್ಯನಿರ್ವಹಿಸ್ತಾ ಇರುವಂತ ಒಂದು ಸಂಘ. ಕಾರ್ಮಿಕರು ಮತ್ತು ಬಂಡವಾಳಶಾಹಿದಾರರು ಇವರಿಬ್ಬರ ಒಂದು ಹಿತಾಸಕ್ತಿಗಳನ್ನ ಇದು ಕಾಪಾಡ್ತಾ ಇರುವಂತದ್ದು ಈ ಒಂದು ಸಂಘ. ಇದರ ರಚನೆಯಲ್ಲಿ ನಾವೇನು ಅಂತ ಹೇಳಿದ್ರೆ 3 ಅಂಶಗಳನ್ನು ನಾವು ಇಲ್ಲಿ ಗುರುತಿಸ್ಬೇಕಾಗುತ್ತೆ. ಅಂದ್ರೆ 3 ಅಂಗಗಳಲ್ಲಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತದ್ದು. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ರಚನೆಯಲ್ಲಿ 3 ಅಂಗಗಳನ್ನ ನಾವಿಲ್ಲಿ ಗುರುತಿಸ್ತಾ ಹೋಗ್ತೀವಿ. ಫಸ್ಟ್ ಒನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಅಂತೇಳಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಅಂತೇಳಿ. ಸೆಕೆಂಡ್ ಒನ್, ಆಡಳಿತ ಮಂಡಳಿ ಅಂತೇಳಿ. ಥರ್ಡ್ ಒನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಕಚೇರಿ ಅಂತೇಳಿ. 3 ಇಲ್ಲಿ ಅಂಗಸಂಸ್ಥೆಗಳನ್ನ ವಹಿಸ್ಕೊಂಡು ಇದು ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು ಇದರ ರಚನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಅಂತೇಳಲ್ಲ, ಇದರ ರಚನೆಯಲ್ಲಿ 3 ಅಂಗಸಂಸ್ಥೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಅಂತೇಳಿ, ಇದನ್ನ ಒಂದ್ ರೀತಿ ಶಾಸಕಾಂಗ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಶಾಸಕಾಂಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿಯಾಗಿ ಆಡಳಿತ ಮಂಡಳಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಥರ್ಡ್ ಒನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಕಚೇರಿ ಅಂತಿದೆ. ಈ ಕಾರ್ಮಿಕ ಕಚೇರಿ ಅಂತ ಹೇಳಿದ್ರೆ ಕಾರ್ಯಾಂಗದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಇದರ ರಚನೆಯಲ್ಲಿ ಬರ್ತಕ್ಕಂಥದ್ದು, ಇದರ ಅಂಗಗಳಲ್ಲಿ ಬರ್ತಕ್ಕಂಥದ್ದು. ಇದು ನಿರ್ವಹಿಸುವಂತಹ ಒಂದು ಕಾರ್ಯಗಳ ಬಗ್ಗೆ ನಾವು ನೋಡೋದಾದ್ರೆ, ಈ 3 ಅಂಗಗಳ ಬಗ್ಗೆ ಫಸ್ಟ್ ಹೇಳ್ತೀನಿ, ಅದಾದ್ಮೇಲೆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋಣ. ಇದು ಹೊಂದಿರುವಂತಹ 3 ಅಂಗಗಳಲ್ಲಿ ಈ 3 ಅಂಗಗಳು ಏನಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇವತ್ತು ಒಂದು ಶಾಂತಿ ನೊಬೆಲ್ ಪಾರಿತೋಷಕವನ್ನ ಪಡ್ಕೊಂಡಿರುವಂತದ್ದು ಯಾವುದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ, ಈ ಅಂಗಗಳು ಕಾರ್ಯನಿರ್ವಹಿಸ್ತಾ ಇರುವಂತ ರೀತಿ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಅಂತೇಳಿ ಏನ್ ಕರಿತಾ ಇದೀವಿ, ಇದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಶಾಸಕಾಂಗ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಇಲ್ಲಿ ಈ ಒಂದು ಕಾರ್ಮಿಕ ಸಮ್ಮೇಳನ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಯಾರು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಪಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಇಲ್ಲಿ ಸದಸ್ಯತ್ವವನ್ನ ಪಡ್ಕೋಬಹುದು, ಅದಕ್ಕೆ ಅವಕಾಶ ಇದೆ. ಪ್ರತಿಯೊಂದು ರಾಷ್ಟ್ರದಿಂದ ಸಹ ಏನು ಅಂತ ಹೇಳಿದ್ರೆ 4 ಸದಸ್ಯರನ್ನ ಕಳಿಸ್ಲಿಕ್ಕೆ ಅವಕಾಶ ಇರುತ್ತೆ. ಆ 4 ಸದಸ್ಯರಲ್ಲಿ 2 ಸರ್ಕಾರಿ ಪ್ರತಿನಿಧಿಗಳು ಅಂತೇಳಿ ಬರುತ್ತೆ, ಸರ್ಕಾರ ಕಳಿಸ್ಕೊಡುವಂತ ಪ್ರತಿನಿಧಿಗಳು ಅಂತೇಳಿ. ಅದ್ರ ಜೊತೆಗೆ 1 ಲೇಬರ್ ಕ್ಲಾಸ್ ಇಂದ, ಅಂದ್ರೆ ಕಾರ್ಮಿಕ ಪ್ರತಿನಿಧಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮತ್ತೊಂದು ಏನು ಅಂತ ಹೇಳಿದ್ರೆ ಕ್ಯಾಪಿಟಲಿಸ್ಟ್ ರೆಪ್ರೆಸೆಂಟೇಟಿವ್, ಬಂಡವಾಳಶಾಹಿಯ ಒಬ್ಬ ಪ್ರತಿನಿಧಿ ಅಂತೇಳಿ. ಈ ರೀತಿಯಾಗಿ ಪ್ರತಿಯೊಂದು ರಾಷ್ಟ್ರವು ಸಹ 4 ಜನರನ್ನ ಕಳಿಸ್ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಅಟ್ ಪ್ರೆಸೆಂಟ್ 187 ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಸದಸ್ಯತ್ವವನ್ನ ಪಡ್ಕೊಂಡಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ, ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷನನ್ನ ಆಯ್ಕೆ ಮಾಡ್ಕೊಳ್ತಾರೆ. ಏನು ಸದಸ್ಯ ರಾಷ್ಟ್ರಗಳು ಇಲ್ಲಿ ಸದಸ್ಯತ್ವವನ್ನ ಪಡ್ಕೊಂಡಿರ್ತಾರೆ ಅವರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷನನ್ನ ಆಯ್ಕೆ ಮಾಡ್ಕೊಳ್ತಾರೆ 1 ವರ್ಷದ ಅವಧಿಗೆ. ಇದು ವರ್ಷಕ್ಕೆ ಒಂದ್ ಸರಿ ಸಭೆ ಸೇರುತ್ತೆ, 1 ವರ್ಷದ ಅವಧಿಗೆ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷನನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಇದರ ಒಂದು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಇದು ನಿರ್ವಹಿಸುವಂತಹ ಕಾರ್ಯಗಳು ಅಂತೇಳಿ ನಾವು ನೋಡೋದಾದ್ರೆ, ಕಾರ್ಮಿಕರ ಜೀವನ ಮಟ್ಟದ ಒಂದು ಕಾರ್ಯ ಯೋಜನೆ ಅಂದ್ರೆ, ಇದು ಶಾಸಕಾಂಗ ಅಂತ ಶಾಸಕಾಂಗದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ರೆ,
ಸಹಜವಾಗಿ ನಾವು ನೋಡ್ತಾ ಹೋಗ್ತೀವಿ. ಶಾಸಕಾಂಗ ಏನೇನು ಕೆಲಸಗಳನ್ನು ನಿರ್ವಹಿಸುತ್ತೆ ಆ ಎಲ್ಲ ಕೆಲಸಗಳನ್ನ ಈ ಕಾರ್ಮಿಕ ಸಂಬಳನ ನಿರ್ವಹಿಸುತ್ತೆ ಅಂತೇಳಿ. ಫಸ್ಟ್ ಒನ್ ಏನು ಅಂತಂದ್ರೆ ಕಾರ್ಮಿಕರ ಜೀವನ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯ ಯೋಜನೆ. ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಒಂದು ಮೊದಲ ಅಂಗವಾಗಿ ಈ ಕಾರ್ಮಿಕ ಸಮ್ಮೇಳನ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅವರ ಜೀವನ ಮಟ್ಟದ ಒಂದು ಕಾರ್ಯ ಯೋಜನೆಯನ್ನ ರೂಪಿಸುವಂತದ್ದು, ಒಂದು ಪ್ಲಾನಿಂಗ್ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ.